ಕಿರಾಣಿ ಕಂಪನಿಯ ಬಾಸ್. ಹೊಸತಾಗಿ ಮುಂಬೈಯಿಂದ ಕರ್ನಾಟಕಕ್ಕೆ ಬಂದವನು. ಕನ್ನಡ ಹಿಂದಿ ಸೇರಿಸಿ ತನ್ನದೇ ಆದ ಕಂದಿ ಭಾಷೆ ಮಾತನಾಡುವವನು. ಬಂದ ನೋಡಿ, ಇವನೇ ಪೃಥ್ವಿಕ್. ಇವನು ಎದ್ದು ಬರುವಷ್ಟರಲ್ಲಿ ನನ್ನದೊಂದು ಕೋಳಿ ನಿದ್ದೆ ಪೂರ್ತಿಯಾಯಿತು. ನನ್ನ ಮೇಲೆ ಅದೆಷ್ಟು ಮರ್ಯಾದೆ! ಇವನು ತನಗೆ ಅನಿಸಿದಂತೆ ನಡೆಯುತ್ತಾನೆ. ಯಾವುದರ ಕುರಿತು ಚಿಂತೆ ಮಾಡದೆ ಆಗಿದ್ದಾಗಲಿ ಮಾರಮ್ಮನ ಜಾತ್ರೆ ಎಂದುಕೊಂಡ ಮನುಷ್ಯ. ಎಸ್ ಮಿಸ್ಟರ್ ಪೃಥ್ವಿಕ್, ಕಮ್ ಟು ಮೈ ಕ್ಯಾಬಿನ್. ಎಂತ ಅವಸ್ಥೆ ಮಾರೆ ನಿಂದು, ಜಬ್ ದೇಖೋ ತಬ್ ಆಫೀಸ್ ಮೇ ಆತೋ, ಜಬ್ ದೇಖೋ ಚಲೆ ಜಾತೋ, ಅಪ್ನಿ ಮರ್ಜಿ ಮೇ ಚಲ ರೇ ಹೋ. ನನ್ನ ಕಿವಿನಲ್ಲಿ ನಿಮಗೆ ಹೂ ಕಾಣ್ತದ? ವಾಟ್ ಡು ಥಿಂಕ್ ಆಫ್ ಯುವರ್ ಸೆಲ್ಫ್? ನೋ ನೋ, ಡೋಂಟ್ ಆಕ್ಟ್ ನೋ. ಮುಜೆ ಸಮಜ್ ಮೇ ನೀ ಆ ರಹಾ ತುಮಾರೆ ದಿಮಾಗ್ ಮೇ ಚಲ್ ರಹಾ ಕ್ಯಾ? ನಹೀ, ನೋ ನೋ ಮೋರ್ ಎಕ್ಸ್ಕ್ಯೂಸ್, ನೋ ಮೋರ್ ಎಕ್ಸ್ಕ್ಯೂಸ್, ಅಂಡ್ ಅಭಿ ಕಾಮ್ ಮೇ ಚಲೇ ಜಾಓ. ಏ ಶುಭ, ಒಂದು ಹೆಲ್ಪ್ ಬೇಕಿತ್ತು. ಈ ಫೈಲಲ್ ಒಂದು ಸಾಲ್ವ್ ಮಾಡಿ ಕೊಡ್ಬೋದು ಪ್ಲೀಸ್? ಕೆಲಸ ಕೇಳ್ಕೊಂಡು ಬಂದಿದ್ದ, ಹೆಲ್ಪ್ ಮಾಡೋ ಸಿಕ್ಕಿದ ಚಾನ್ಸು ಮಿಸ್ ಮಾಡ್ಕೊಳ್ಬೇಡ. ಹೆಲ್ಪ್ ಮಾಡೋ, ಹೆಲ್ಪ್ ಮಾಡೋ, ಏ ಹೆಲ್ಪ್ ಮಾಡೋ. ಯಾರೋ ನೋಡಿ ನಿನ್ ಕೆಲಸ ಕೆಲಸ ಅಂತ ಸಾಯ್ತಿಯಲ್ಲ, ಯಾಕೆ ಮಿಸ್ ಮಾಡ್ತಿರ್ತ? ಯಾಕೆ ಮಿಸ್ ಮಾಡ್ತಿರ್ತೀಯ? ನಾ ಹೇಳಿದೆ ಅವನ ಹತ್ರ, ಎಂತ ಕೇಳಿದ್ರು ಅವನೇ ಅಂತ ಹೇಳೋಣ. ಇವನು ನೋಡಿ ನಮ್ಮ ಪುರುಷೋತ್ತಮ ಶುಭಂ. ತನ್ನ ಕೆಲಸಗಳು ತನಗೆ ಬೇಕಾದ ಹಾಗೆ ನಡೆಯ ಬಯಸುವವನು. ನೇರ ದಾರಿಯಲ್ಲಿ ನಡೆಯುತ್ತಾ ಸಾಗುವವನು. ಯಾರೊಂದಿಗೂ ಬೆರೆಯದೆ ತಾನಾಯಿತು ತನ್ನ ಕೆಲಸವಾಯಿತು ಎನ್ನುವ ಜೀವಿ. ನಿಯಮಗಳಿಗೆ ಬದ್ಧನಾಗಿ ನಡೆಯುವ ಪ್ರಾಮಾಣಿಕ ಪ್ರಜೆ. ಒಟ್ಟಿನಲ್ಲಿ ಒಳ್ಳೆಯ ಹುಡುಗ ನೋಡಿ. ಇವನ ದಿನಚರಿ ಹೇಗೆಂದು ನೀವೇ ಒಮ್ಮೆ ನೋಡಿ ಬನ್ನಿ. ಹೇ, ಅದು ಶುಭಂ ಅಲ್ವಾ? ಅವನು ಯಾಕೆ ಒಬ್ಬನೇ ಕೂತಿದ್ದಾನೆ? ನಮ್ಮ ಜೊತೆ ಕರೆಯೋಣ್ವಾ? ಅವ ಯಾವಾಗಲೂ ಒಬ್ಬನೇ ಕೂತ್ಕೊಂಡಿರ್ತಾನೆ, ಸುಮ್ಮನೆ ಯಾಕೆ ಅವನು ಬರ್ತಾ ಇಲ್ಲ? ನನಗೆ ಯಾಕೋ ಅದು ಸರಿ ಕಾಣಿಸ್ತಿಲ್ಲ. ನಾನಂತೂ ಅವನ್ನ ಕರಿತೀನಿ. ಶುಭಂ, ಏ ಶುಭಂ, ಯಾಕೋ ಒಬ್ಬನೇ ಕೂತಿದ್ಯಾ? ಇಲ್ಲಿ ಬಾರೋ. ಹಂಗೇನಿಲ್ಲ ಬ್ರೋ, ಬರ್ತೀನಿ. ಶುಭಂ, ಏ ಶುಭಂ, ಯಾಕೋ ಒಬ್ಬನಿ ಕೂತಿದ್ಯಾ? ಇಲ್ಲಿ ಬಾರೋ, ಎಲ್ಲ ಒಟ್ಟಿಗೆ ಕೂತ್ಕೊಂಡು ಚಿಲ್ ಮಾಡೋಣ. ನಾಳೆ ರಜೆ ಇದಲ್ಲ, ಸಿಟಿಗೆ ಹೋಗಿ ಬರೋಣ, ಬೋರ್ ಆಗ್ತಿದೆ. ಲೋ ಬ್ರೋ, ಅವ್ನು ಬರಲ್ಲ ಅಂತೂ ಇಡೀ ದಿನ ಕೆಲಸ ಕೆಲಸ ಅಂತ ಇರ್ತಾನೆ. ನೀನಾದ್ರೂ ಬಾಗುರು, ಎಲ್ಲಾದ್ರೂ ಸುತ್ಕೊಂಡು ಬರೋಣ, ಸಿಟಿಗೆಲ್ಲಾದ್ರೂ ಹೋಗಿ ಬರೋಣ. ಲೋ ಇಲ್ಲ ಬ್ರೋ, ಇವತ್ತು ಆಗಲ್ಲ, ತುಂಬಾ ಕೆಲಸ ಇದೆ ಬ್ರೋ, ಸಾರಿ ಬ್ರೋ. ನಿಮ್ದೆಲ್ಲ ಇದಾಯ್ತು. ಹೆಲೋ, ಹಾ ಫ್ರೀ ಇದ್ದೀನಿ, ತಣ್ಣೀರ್ ಬೈ ಹೋಗೋಣ? ಹಾ ಓಕೆ. ತಮ್ಮ ತಮ್ಮ ಜೀವನಕ್ಕೆ ಹೊಂದಿಕೊಂಡಿದ್ದ ಪೃಥ್ವಿಕ್ ಹಾಗೂ ಶುಭಂ ಜೀವನದಲ್ಲಿ ಒಂದು ಮಹತ್ತರ ಬದಲಾವಣೆ ಬರುವುದರಲ್ಲಿತ್ತು. ಈ ಬದಲಾವಣೆ ಇವರ ಜೀವನದ ದಿಕ್ಕನ್ನೇ ತಿರುಗಿಸುವುದರಲ್ಲಿತ್ತು. ಇದನ್ನು ಯಾರು ಹೇಗೆ ಸ್ವೀಕರಿಸುತ್ತಾರೋ ನೋಡೋಣ.
ಗುಡ್ ಆಫ್ಟರ್ನೂನ್ ಎವ್ರಿವನ್. ಆಸ್ ಯು ಮೇ ನಾಟ್ ಬಿ ನೋಯಿಂಗ್ ದ ಪರ್ಪಸ್ ಆಫ್ ದಿಸ್ ಮೀಟಿಂಗ್, ನಮ್ಮ ಕಂಪನಿ ಇನ್ನು ನಮ್ಮ ಆರ್ಗನೈಸೇಷನ್ ಅಂಡರ್ ಬರುವುದಿಲ್ಲ. ಹಮಾರಾ ಕಂಪನಿ ದೂಸರೆ ಕಂಪನಿಗೆ ಸೆಟ್ ಟೈಪ್ ಹುವಾ. ಮುಜೆ ಪತಾ ಆಪ್ ಸಬ್ ಲೋಗ್ ನೆ ಇಸ್ ಕಂಪನಿಗೆ ಲಿಯೇ ಕಿತ್ನಾ ಮೆಹನತ್ ಕಿಯಾ ಹೈ, ಲೇಕಿನ್ ಈಗ ಎರಡು ಕಂಪನಿ ಒಟ್ಟಿಗೆ ಕಾಮ್ ಮಾಡುವಾಗ ಆಪ್ ಮೇ ಸೆ ಕುಛ್ ಲೋಗೊಂಕೊ ಕಾಮ್ ಮೇ ಸೆ ನಿಕಾಲ್ನಾ ಪಡೆಗಾ. ಐ ನೋ ದಿಸ್ ವಿಲ್ ಬಿ ಟಫ್ ಫಾರ್ ಯು, ಬಟ್ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಗುಡ್ ಲಕ್ ಫಾರ್ ಯು ಫ್ಯೂಚರ್. ಥ್ಯಾಂಕ್ ಯು. ವೆಲ್ಕಮ್ ಟು ಮೈ ನ್ಯೂ ಎಪಿಸೋಡ್. ಇವತ್ತು ನಾನೊಂದು ಬ್ಯೂಟಿಫುಲ್ ಡೆಸ್ಟಿನೇಷನ್ಗೆ ಬಂದಿದ್ದೇನೆ. ಈ ಅದ್ಭುತ ಜಾಗ ನೋಡಿ ನನಗೆ ತುಂಬ ಖುಷಿ ಆಯಿತು. ಹೀಗೇನೆ ನೀವು ನಮಗೆ ಸಪೋರ್ಟ್ ಮಾಡ್ತಾ ಇರಿ. ನನಗೆ 100K ಸಬ್ಸ್ಕ್ರೈಬರ್ಸ್ ಆಗೋದಕ್ಕೆ ತುಂಬ ಖುಷಿಯಾಗಿದೆ. ಹೀಗೆ ನಿಮ್ಮ ಪ್ರೀತಿ ಸಹಕಾರ ನನ್ನ ಮೇಲೆ ಹಾಗೇ ಇರಲಿ ಅಂತ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಮಗ ಶುಭಂ, ಬಾಯಿದ್ದೀಯೋ? ಆಚೆಗಾರು, ಏನಾಗಿದೆ ನಿಮಗೆ? ರೆಸ್ಪಾನ್ಸ್ ಆದ್ರೂ ಮಾಡು, ಏನಾಗ್ತದೆ ಹೇಳು. ನಾವಿದೀವಲ್ಲ, ಒಮ್ಮೆ ಪೇರೆಂಟ್ಸ್ಗೆ ಕಾಲ್ ಮಾಡೋದು ಒಳ್ಳೇದು ಅಂತ ನಿನ್ನೆ ಒಂದು ಮಿಸ್ ಕಾಲ್ ಇತ್ತು. ಹೌದು, ಇತ್ತು, ನಾನು ಮಾಡ್ತೀನಿ. ಜೀವನದ ಮಾರ್ಗದಲ್ಲಿ ಸಮಾನಾಂತರ ರೇಖೆಗಳಂತೆ ನಡೆಯುತ್ತಿದ್ದವರ ಪಯಣ ಇಂದು ಒಂದೇ ತಿರುವಿನಲ್ಲಿ ಬಂದು ನಿಂತಿತ್ತು. ಬದಲಾವಣೆಯ ಈ ತಿರುವಿನಲ್ಲಿ ಸಿಕ್ಕ ಇವರಿಬ್ಬರಲ್ಲಿ ಒಬ್ಬ ನಕ್ಕೂ ಮುಂದಿನ ದಾರಿಯನ್ನು ಹುಡುಕುತ್ತಾ ಹೊರಟರೆ ಮತ್ತೊಬ್ಬ ಅವನನ್ನೇ ನೋಡುತ್ತಾ ಉಳಿದಿದ್ದ. ತಿರುವಿನ ನಂತರವೂ ದಾರಿ ಇದೆ ಎಂದು ಅವನಿಗೆ ಅರಿವಾಗಲಿಲ್ಲ. ಜೀವನ ತೋರಿದ ದಿಕ್ಕಿನಲ್ಲಿ ತನ್ನ ಹಾದಿಯನ್ನು ನಿರ್ಮಿಸುತ್ತಾ ಪೃಥ್ವಿಕ್ ನಡೆದರೆ ಕಣ್ಣು ಕಟ್ಟಿದ ಕುದುರೆಯ ಹಾಗೆ ಒಂದೇ ದಿಕ್ಕಿನಲ್ಲಿ ನಡೆಯುತ್ತಿದ್ದ ಶುಭಂಗೆ ದಾರಿಯಲ್ಲಿ ಕವಲುಗಳು ತಿರುವುಗಳು ಇರುತ್ತವೆ ಎಂದು ಅರಿವಾಗಲಿಲ್ಲ. ಜೀವನವನ್ನು ನಡೆಸಬೇಕು ಎಂದು ಬದುಕಿದರೆ ಏನೂ ಸಿಗುವುದಿಲ್ಲ, ಬದಲಿಗೆ ಜೀವನವನ್ನು ಜೀವಿಸಬೇಕು. ಬಂದ ಅಡೆತಡೆಗಳನ್ನು ಎದುರಿಸುವ ಛಲವಿದ್ದರೆ ಎಂತಹ ತಿರುವೆ ಬಂದರೂ ಮುಂದಿನ ಮಾರ್ಗ ಸಿಗುತ್ತದೆ. ಹುಡುಕುವ ತಾಳ್ಮೆ ನಮ್ಮಲ್ಲಿರಬೇಕಷ್ಟೇ.